ಶಾಸಕಾಂಗ ಪಕ್ಷ ಶ್ರೀಯುತ ಹಾಲಪ್ಪನವರನ್ನು ಸರ್ವಾನುಮತದಿಂದ ತನ್ನ ನಾಯಕನನ್ನಾಗಿ ಆರಿಸಿತು. ಇಂದು ಬೆಳಿಗ್ಗೆ ರಾಜ್ಯಪಾಲರಿಂದ ನೂತನ ಮುಖ್ಯಮಂತ್ರಿಯಾಗಿ ಶ್ರೀ ಹಾಲಪ್ಪನವರು ಪ್ರಮಾಣ ವಚನ ಸ್ವೀಕರಿಸಿದರು. ಹವಾವರ್ತಮಾನ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಶಿವಮೊಗ್ಗ, ಬೆಂಗಳೂರು, ಹಾಸನ ಮುಂತಾದ ಜಿಲ್ಲೆಗಳಲ್ಲಿ ಭಾರಿ ಮಳೆ ಬೀಳುವ ಸಂಭವವಿದೆ. ಅಬ್ಬ, ಶುಭ ಸೂಚನೆ. ನಾನು ಮುಖ್ಯಮಂತ್ರಿ ಆದ ಕೂಡಲೇ ಮಳೆ ಬರೋಕ್ ಶುರುವಾಯ್ತು. ಕೆಂಪಣ್ಣ, ನಾನು ಈ ಸೀಟಿಗೆ ಬರಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಹಳೆ ಹಾಲಪ್ಪನಾಗಿ ಲಾಬಿ ಮಾಡಿದೆ. ಇಲ್ದೇ ಇದ್ರೆ ಅದೇ ನಿನ್ನ ಸಸ್ಪೆಂಡ್ ಮಾಡದ್ನಲ್ಲ ಮಾಧವರ ಓಮು, ಅವನು ಬಂದ್ಬಿಟ್ರು ಅವನು. ಈಗ ನಾನು ಸಿಎಂ ಮಾತ್ರ ಅಲ್ಲ, ಓಮ್, ಫೈನಾನ್ಸ್, ಎಕ್ಸೈಸ್ ಮೂರು ಖಾತೆನ ಇಟ್ಕೊಂಡ್ಬಿಟ್ಟಿದೀನಿ. ಈ ಮೂರಲ್ಲೇ ಪಾ ಇರೋದು ಇನ್ಕಮ್. ಯಾಕಂಗ್ ನೋಡ್ತಿದ್ಯಾ? ಈ ಮೂರನ್ನ ಇಟ್ಕೊಂಡು ನಾನು ಸೂಟ್ ಕೇಸ್ಗಳು ತಗೊಂಡು, ಫೈವ್ ಸ್ಟಾರ್ ಹೋಟ್ಲ್ಗಳು ತಗೊಂಡು, ಸಿನಿಮಾ ಥಿಯೇಟರ್ಗಳು ತಗೊಳಕ್ಕಲ್ಲ, ಜನಕ್ಕೆ ಒಳ್ಳೇದ್ ಮಾಡೋದಿಕ್ಕೆ, ದೇಶಕ್ಕೆ ಒಳ್ಳೇದ್ ಮಾಡೋದಿಕ್ಕೆ ಇದೇ ತಾನೆ ನಿನ್ ಜೀವನ ಧ್ಯೇಯ? ಇನ್ನೂ ನಿನ್ನ ನಂಬ್ತಿಲ್ವಾ? ಈ ಹಾಲಪ್ಪನ ಅಪ್ಪನಾಣೆಗಳು ನಾನು ಹೇಳ್ತಿರೋದು ಸತ್ಯ ಅಪ್ಪ, ನಿಜ. ಕೊಡು ಕೈ. ಸೆಕ್ರೆಟರಿ, ನೀವು ಜೀಪಲ್ಲಿ ಬನ್ನಿ. ಹಾ, ಡ್ರೈವರ್ ಜೀಪ್ ಹೋಗು. ಹೋಗಪ್ಪ. ಕೆಂಪಯ್ಯ ಗಾಡಿ ಓಡಿಸು. ಅರೆ ಓಡ್ಸಪ್ಪ. ಅಯ್ಯೋ, ಇವೆಲ್ಲ ಬೇಡ, ಓಡಿಸು. ಆಯ್, ನನ್ನ ಕೈ ಇಲ್ವಾ? ಈಗ ಹೇಳಪ್ಪ, ನಾನ್ ಜನತೆಗೆ ಏನೇನ್ ಒಳ್ಳೇದ್ ಮಾಡ್ಬೇಕು ಅಂತ ಹೇಳು. ಸರ್, ಮುಖ್ಯವಾಗಿ ನಮ್ ದೇಶಕ್ಕೆ ಬೇಕಾಗಿರೋದು ಕಂಪಲ್ಸರಿ ಎಜುಕೇಶನ್. ಹೌದೌದು, ಯಾವ ತಂದೆ ತಾಯಿ ಮಕ್ಕಳನ್ನ 5 ವರ್ಷ ಆದ್ಮೇಲೆ ಮನೇಲಿ ಇಟ್ಕೊಂಡಿರ್ತಾರೋ ಅವ್ರನ್ನ 5 ವರ್ಷ ಜೈಲ್ಗೆ ಹಾಕಿ 5,000 ರೂಪಾಯಿ ಫೈನು ಹಾಕ್ಬಿಡ್ಬೇಕು. ಕರೆಕ್ಟ್ ಸರ್. ಆಗ ನಮ್ ದೇಶದಲ್ಲಿ ಅವಿದ್ಯಾವಂತರ ಇರೋದಿಲ್ಲ, ಜೊತೆಗೆ ಕಂಪಲ್ಸರಿ ಎಂಪ್ಲಾಯ್ಮೆಂಟ್ ಕೊಡ್ಬೇಕು. ಓದಿಸ್ಬಿಟ್ಟು ಕೆಲಸ ಕೊಡ್ಲಿಲ್ಲ ಅಂದ್ರೆ ಜನ ತಿರುಗಿ ನಮ್ಮನ್ನೇ ಹೊಡೆಯಲ್ವಾ? ಸರ್, ಈಗ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತಿದೆಯಲ್ಲ, ಅದೇ ರೀತಿ ಇಂಟರ್ ಸ್ಟೇಟ್ ಮ್ಯಾರೇಜ್ ಮಾಡಿದ್ರೆ ಹೇಗಿರುತ್ತೆ? ಇಂಟರ್ ಸ್ಟೇಟ್ ಮ್ಯಾರೇಜಾ? ಅಂದ್ರೆ ಅಂದ್ರೆ ಕಾಶ್ಮೀರ್ ಹುಡುಗಿನ ಕನ್ಯಾಕುಮಾರಿಗೆ, ಕನ್ಯಾಕುಮಾರಿ ಹುಡುಗಿನ ಕಾಶ್ಮೀರ್ಗೆ, ಅಸ್ಸಾಂನಿಂದ ಮಹಾರಾಷ್ಟ್ರ, ಮಹಾರಾಷ್ಟ್ರದಿಂದ ಅಸ್ಸಾಂಗೆ, ಕರ್ನಾಟಕದಿಂದ ತಮಿಳುನಾಡು, ಹೀಗೆ ಕೊಟ್ಟು ತಗೊಳ್ಳೋದಿದ್ರೆ ಜಗಳ ಇರಲ್ಲ, ನ್ಯಾಷನಲ್ ಇಂಟಿಗ್ರಿಟಿನೂ ಉಳಿಯುತ್ತೆ. ಹೌದೌದು, ಬಹಳ ಕರೆಕ್ಟ್ ಇದು. ಆಗ ಇಂಟರ್ ಸ್ಟೇಟ್ ಜಗಳಗಳಿರಲ್ಲ, ದೇಶದಲ್ಲಿ ಒಂದೇ ಭಾಷೆ ಇರುತ್ತೆ. ಇದನ್ನ ಖಂಡಿತವಾಗ್ಲೂ ಹೈಕಮಾಂಡ್ ಸೂಚಿಸ್ತೀನಿ. ಸರ್, ಒನ್ ಮೋರ್ ಥಿಂಗ್, ದೀಪಾವಳಿ ಸಂಕ್ರಾಂತಿ ಅಂತ ನಾವು ರಜಾ ಕೊಡ್ತೀವಲ್ಲ, ಹಾಗೇನೆ ಎಲೆಕ್ಷನ್ ಟೈಮಲ್ಲಿ ಕಂಪಲ್ಸರಿ ವೋಟ್ ಮಾಡಿ ಅಂತ ಲೀವ್ ಕೊಟ್ರೆ? ಜೊತೆಗೆ ಐಡೆಂಟಿಫಿಕೇಶನ್ ಕಾರ್ಡು ಕೊಟ್ಬಿಟ್ರೆ ಕಳ್ಳು ಒಟ್ಟು ಬೀಳೋದು ತಪ್ಪುತ್ತೆ, ನಿಜವಾದ ರಾಜಕಾರಣಿ ಆಯ್ಕೆ ಆಗ್ತಾನೆ. ಇದನ್ನು ಹೈಕಮಾಂಡ್ ಸೂಚಿಸ್ತೀನಿ. ಕೆಂಪಣ್ಣ, ಇನ್ನೇನೇನು ಐಡಿಯಾಗಳಿದೆಯೋ ಎಲ್ಲ ಹೇಳ್ಬಿಡಪ್ಪ. ಸರ್, ನಮ್ಮ ದೇಶದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಚಿಕ್ಕ ವಯಸ್ಸಲ್ಲೇ ತಮ್ಮ ಗಂಡದನ್ನ ಕಳ್ಕೊಂಡು ವಿಧವೆಯರಾಗಿದ್ದಾರೆ. ಆ ಕಡೆ ತಾಯಿ ಮನೆ ಸಪೋರ್ಟಿವ್ ಇಲ್ಲದೆ, ಈ ಕಡೆ ಅತ್ತೆ ಮನೇಲಿ ಆಶ್ರಯನೂ ಇಲ್ಲದೆ ಅನಾಥರಾಗಿ ತಮ್ಮ ಮಕ್ಕಳನ್ನ ಸಾಕೋಕ್ಕೋಸ್ಕರ ಅವ್ರ ಮನೇಲಿ ಕಸ ಮುಸ್ರೆ ತಿಕ್ಕೊಂಡು ಅರು ಹೊಟ್ಟೆ ತುಂಬಿಸ್ಕೊಳಕ್ಕೂ ಆಗದೆ ಬಹಳ ಕಷ್ಟಪಡ್ತಾ ಇದ್ದಾರೆ. ಅಂಥವ್ರನ್ನ ಗುರುತಿಸಿ ಮಾಶಾಸನ ಕೊಟ್ರೆ ನಿಜವಾಗ್ಲೂ ನಮ್ಮ ಸರ್ಕಾರ ಒಂದು ಒಳ್ಳೆ ಕಾರ್ಯ ಮಾಡ್ದಾಗತ್ತೆ. ಬಹಳ ಒಳ್ಳೆ ಸ್ಕೀಮ್. ಕೆಂಪಣ್ಣ, ಈ ಭಾನುವಾರ ಭಾನುವಾರ ಟಿವಿಯಲ್ಲಿ ರಾಮಾಯಣ ಮಹಾಭಾರತ ಬಂತಲ್ಲ, ಅದೇ ತರ ಒಂದು ಪೊಲಿಟಿಕಲ್ ಪ್ರೋಗ್ರಾಮ್ನ ತೋರ್ಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ಅಂದ್ರೆ ಸಂವಿಧಾನ ಏನು ಅಂತ ನಮ್ ಜನಕ್ಕೆ ಗೊತ್ತಿಲ್ವಲ್ಲ. ಪ್ರೆಸಿಡೆಂಟ್ಗೆ ಏನ್ ಅಧಿಕಾರ ಇದೆ, ಪ್ರೈಮ್ ಮಿನಿಸ್ಟರ್ಗೆ ಏನ್ ಅಧಿಕಾರ ಇದೆ, ಚೀಫ್ ಮಿನಿಸ್ಟರ್ಗೆ ಏನ್ ಅಧಿಕಾರ ಇದೆ, ಮಂತ್ರಿಗಳಿಗೆ ಏನ್ ಅಧಿಕಾರ ಇದೆ, ಹಾಗೆ ಈ MP, MLA, MLC ಎಲ್ಲ ಯಾರು, ಈ IPS, IAS ಆಫೀಸರ್ಗಳಿಗೆ ಏನ್ ಅಧಿಕಾರ ಇದೆ, ಇವರೆಲ್ಲರೂ ಪಬ್ಲಿಕ್ ಸರ್ವೆಂಟ್ಸ್. ಇವರು ಪಬ್ಲಿಕ್ ಸರ್ವೆಂಟ್ಸ್ ಅಂತ ಪಬ್ಲಿಕ್ಗೆ ತೋರಿಸೋದು. ವೆರಿ ಗುಡ್ ಐಡಿಯಾ ಸರ್. ಆ ಯೋಜನೆಗಳೆಲ್ಲ ಜಾರಿಗೆ ಬರಬೇಕು ಅಂತಿದ್ರೆ ಅಸೆಂಬ್ಲಿ ಕರಿಬೇಕು, ಶಾಸಕರೆಲ್ಲ ಒಮ್ಮತದಿಂದ ಅಂಗೀಕರಿಸಬೇಕು, ವಿರೋಧ ಪಕ್ಷದವರು ಒಪ್ಪಬೇಕು. ಇದು ಸಾಧ್ಯನಾ? ಸಾಧ್ಯ. ಅವನ ಯೋಜನೆಗಳನ್ನ ಕೇಳ್ಬಿಟ್ರೆ ನೀವೇ ಚಪ್ಪಾಳೆ ತಟ್ಟಬೇಕು. ಅಧಿವೇಶನ ಕರೆಯೋದಕ್ ಮುಂಚೆ ನಾಡಿದ್ದು ಬಹಿರಂಗ ಸಭೆಯಲ್ಲಿ ಜನಗಳ ಮುಂದೆ ಅವನ ಯೋಜನೆಗಳನ್ನ ಇಡ್ತಾನಂತೆ. ಅಯ್ಯೋ ಅಯ್ಯೋ ಅಯ್ಯೋ, ಆ ಮುಂಡಾ ಕೊಡಕು ಜ್ಯೋತಿಷ್ಯುಡು ನಾಕಿ ಮೋಸನ್ ಚೇಸಾಡಯ್ಯ. ಆ ಹಾಲಪ್ಪ ಭವಿಷ್ಯ ಮೊದಲೇ ಹೇಳಿದ್ರೆ ನೀನು ವಾಣ್ ತೋಕನೇ ಪಟ್ಕೊಂಡು ಪೋಯೇ ವಾಡ್ಕದಯ್ಯ. ನಾ ಕರ್ಮ, ನಾ ಕರ್ಮ. ಭೀಮರೆಡ್ಡಿ ಗಾರು, ಅಯ್ಯ, ನಮ್ಮ ಜ್ಯೋತಿಷ್ಯ ಏನ್ ಹೇಳತ್ತೆ ಗೊತ್ತಾ? ಏನ್ ಚೆಪ್ತುಂದಿ? ನಾಡಿದ್ದು ಸಂಜೆ 6:30 ನಾನು CM ಆಗಿ ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ. ರಘು, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಭೀಮರೆಡ್ಡಿ ಗಾರು. ಅಯ್ಯ, ಇವನ ಹೆಸರು ಶಿವ ಅಂತ. ಆ ಹಾಲಪ್ಪನವ್ರ ಪಾಲ್ಗೆ
నీతా సునీత నమస్కారము దండాలు టెర్రరిస్ట్ సెటిల్డ్ అబ్రాడ్ ఎక్స్పర్ట్ ఇన్ కిల్లింగ్ ఎక్స్క్యూజ్ మీ నన్ను స్పాట్ నోడ్బెక్ ಮಿಸ್ಟರ್ ಶಿವ ಇದೇ ಸ್ಪಾಟ್ ಸಿ ಎಂ ಹೀಗೆ ಬರುದು ಕಮನ್ ಲೆಟ್ಸ್ ಗೋ ಆ ಶಿವ ಇವನೇ ಕೆಂಪಯ್ಯ ಇವನೇ ಕೆಂಪ ನಮಸ್ಕಾರ ಸರ್ ನಮಸ್ಕಾರ ಇವರೆಲ್ಲ ಹೊರದೇಶದಿಂದ ಬಂದಿದ್ದಾರೆ ನಮಗೆ ತುಂಬ ಬೇಕಾದವರು ಪ್ರೆಸ್ ರಿಪೋರ್ಟರ್ಸ್ ಹಲೋ ನಮ್ಮೂರು ಮೀಟಿಂಗ್ ಪ್ಲೇಸ್ ನೋಡ್ಬೇಕು ಅಂತಂದ್ರು ಕರ್ಕೊಂಡು ಬಂದೆ ಸಂಜೆ ಮೀಟಿಂಗು ಬರ್ತಾರೆ ಸರ್ ಪಾಸ್ ತಗೊಂಡಿದ್ದೀರಾ ತಗೊಂಡಿದ್ದೀವಿ ಸರ್ ಎಕ್ಸ್ಕ್ಯೂಸ್ ಮೀ ಥ್ಯಾಂಕ್ ಯು ಸರ್ ಸರ್ ದಿಸ್ ಈಸ್ ಹ್ಯೂಮನ್ ಬಾಂಬ್ ಇದ್ರ ಮೇಲೆ ಚೂಡಿದಾರ ಹಾಕಿರ್ತಾಳೆ ಯಾವ ಮೆಟಲ್ ಡಿಟೆಕ್ಟರು ಇದನ್ನ ಐಡೆಂಟಿಫೈ ಮಾಡಕ್ ಸಾಧ್ಯವೇ ಇಲ್ಲ ಈ ವೈರ್ನ ಕನೆಕ್ಟ್ ಮಾಡಿ ಇಲ್ಲಿರೋ ಬಟನ್ ಪ್ರೆಸ್ ಮಾಡಿದ್ರೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ 10 feet ಸರೌಂಡಿಂಗ್ ನಲ್ಲಿರೋರು ಯಾರು ಉಳಿಯಲ್ಲ ಮಹಾಜನರೇ ಈ ಬಹಿರಂಗ ಸಭೆಯನ್ನು ಕರೆದಿರುವ ಉದ್ದೇಶವೇನೆಂದರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಹಾಲಪ್ಪನವರು ಜನಸಾಮಾನ್ಯರಿಗೆ ಉಪಯೋಗವಾಗುವಂತಹ ತಮ್ಮ ಅಮೂಲ್ಯವಾದ ಯೋಜನೆಗಳನ್ನು ಈಗ ತಮ್ಮ ಮುಂದೆ ಇಡಲು ಬರುತ್ತಿದ್ದಾರೆ ಅದೋ ಬಂದ್ರು ಬಂದ್ರು ಮುಖ್ಯಮಂತ್ರಿ ಹಾಲಪ್ಪನವರಿಗೆ 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 ಕೆಂಪಣ್ಣ ಅಲ್ಲಿ ಸ್ವಲ್ಪ ವ್ಯವಸ್ಥೆ ಮಾಡ್ತೀಯಾ ಅಲ್ಲಿರೋ ಹೆಂಗಸರಿಗೆಲ್ಲ ತೊಂದರೆ ಆಗ್ತಾ ಇದೆ ತಾವು ನನಗೇನು ಪರವಾಗಿಲ್ಲ ಅಲ್ಲಿ ಹೋಗಿ ಹೋಗಿ ಕೆಂಪಣ್ಣ ಹಾಲಪ್ಪನವರಿಗೆ ಮುಖ್ಯಮಂತ್ರಿ ಹಾಲಪ್ಪನವರಿಗೆ ನೋಡಿ ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ ಎಲ್ಲ ಹಿಂದಕ್ಕೆ ಹೋಗಿ ನಿಮ್ ವಯಸ್ಸೇನು ನೀವು ಹೋಗಿ ಹೋಗಿ ಯಾರು ಗಲಾಟೆ ಮಾಡಬೇಡಿ ಮುಖ್ಯಮಂತ್ರಿಗಳು ಬರ್ತಾ ಇದ್ರೆ ಭಾಷಣ ಮಾಡ್ತಾರೆ ಕೂಗಾಡ್ಬೇಡಿ ಎಲ್ಲ ಹಿಂದಕ್ಕೆ ಹೋಗಿ ಸರ್ ಒಂದೇ ಒಂದು ಸ್ನ್ಯಾಪ್ ಸರ್ ಶೋ ಈ ಪಬ್ಲಿಸಿಟಿ ಎಲ್ಲ ನನ್ಗೆ ಇಷ್ಟ ಆಗಲ್ಲ ಸರ್ ಪ್ಲೀಸ್ ಓಕೆ ತಗೊಳ್ಳಿ ಪೂಲ್ ಹಾರ್ಮಿ ಎಸೆವಾಳ್ ಅಂತ ಏಂಡ ಅರೇ ರೇ ಪೊಲೀಸ್ನವ್ರೆ ಆ ಹೆಣ್ಮಕ್ಳು ಸ್ವಲ್ಪ ದಾರಿ ಮಾಡ್ಕೊಡಿ ಹೋಗ್ರಮ್ಮ